नमस्कार स्नेहितरे, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯನ ಶಿಕ್ಷಣ ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇವತ್ತಿನ ಒಂದು ವಸ್ತು ವಿಚಾರ ಬೌದ್ಧ ಧರ್ಮ, ಬೌದ್ಧ ದರ್ಶನ. ಯಾಕಂದ್ರೆ ಗೌತಮ ಬುದ್ಧ ಮಹಾವಿಷ್ಣುವಿನ 10ನೇ ಅವತಾರ ಅಂತ ಕರೆಯಲ್ಪಟ್ಟಿದೆ. ಭಗವಾನ್ ಬುದ್ಧನು ಬುದ್ಧ ದರ್ಶನದ ಆದ್ಯ ಪ್ರವರ್ತಕನಾಗಿದ್ದಾನೆ. ಬೌದ್ಧ ದರ್ಶನದಲ್ಲಿ ಪ್ರತಿಪಾದ್ಯವಾದ ತತ್ವಗಳನ್ನು ಬೌದ್ಧ ಧರ್ಮ ಅಂತ ಕರೆಯುತ್ತಾರೆ. ಇಲ್ಲಿ ಧರ್ಮ ಎಂಬ ಶಬ್ದಕ್ಕೆ ಮತ ಸಿದ್ಧಾಂತ ದರ್ಶನ ಅಥವಾ ಅರ್ಥಗಳು ಸೇರಿರುತ್ತವೆ. ಬೋಧಿ ಎಂದರೆ ತಿಳುವಳಿಕೆ, ಬುದ್ಧ ಎಂದರೆ ತಿಳುವಳಿಕೆ ಪಡೆದ ಎಂಬ ಅರ್ಥ. ಬುದ್ಧ ಅಂದ್ರೆ ತಿಳುವಳಿಕೆ ಪಡೆದವನು ಅಂತ ಅರ್ಥ. ಬೌದ್ಧ ಧರ್ಮ ಎಂದರೆ ತಿಳುವಳಿಕೆ ಧರ್ಮ ಎಂದು ಅರ್ಥವಾಗುತ್ತದೆ. ಬುದ್ಧನನ್ನ ತಥಾಗತ ಎಂದು ಕರೆಯಲಾಗಿತ್ತು. ಅವನನ್ನು ಬೋಧಿಸಿದ ಧರ್ಮವನ್ನು ತಥಾಗತ ಧರ್ಮ ಎಂದು ಹೇಳಲಾಗುತ್ತದೆ. ತಥಾಗತ ಎಂದರೆ ಹಿಂದಿನವರು ನಡೆದ ದಾರಿಯಲ್ಲಿ ಬಂದವರು ಎಂದ ಅರ್ಥ. ತಥ ಎಂದರೆ ಸತ್ಯ, ಗತ ಎಂದರೆ ಹೋದವರು. ಸತ್ಯದ ಕಡೆಗೆ ಹೋದವನು ಬುದ್ಧ. ಅವನು ಬೋಧಿಸಿದ ಧರ್ಮ ತಥಾಗತ ಧರ್ಮ ಎಂದು ಹೇಳಲಾಗಿದೆ. ಬುದ್ಧ ದೇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ ಎಂದು ಹೇಳಲಾಗಿದೆ. ಭಗವಾನ್ ಬುದ್ಧನು ಜೈನ ಧರ್ಮ ತೀರ್ಥಂಕರರಾದ ಭಗವಾನ್ ಮಹಾವೀರ ಸ್ವಾಮಿಯ ಸಮಕಾಲೀನರು ಆಗಿರುತ್ತಾರೆ. ಸತ್ಯ, ಧರ್ಮ, ಶಾಂತಿ ಮತ್ತು ದಯೆಗಳ ಆಧಾರದಲ್ಲಿಯೇ ಪ್ರತಿಪಾದನೆಗೊಂಡ ಪ್ರಚಾರವಾದ ಬೌದ್ಧ ಧರ್ಮವು ತನ್ನದೇ ಆದ ತತ್ವ ಸಿದ್ಧಾಂತಗಳಿಂದ ಕೂಡಿರುತ್ತದೆ. ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಹೇಳಿರುವ ಭಗವಂತನ ಪ್ರಸಿದ್ಧವಾದ 10 ಅವತಾರಗಳಲ್ಲಿ ಬುದ್ಧನು ಒಂದು ಅವತಾರ ಎಂದು ಪರಿಗಣಿಸಲ್ಪಟ್ಟಿದೆ. ತದನುಸಾರವಾಗಿ ಹಿಂದೂಗಳು ಬುದ್ಧನನ್ನ ಅವತಾರ ಪುರುಷನೆಂದು ಕರೆದು ಗೌರವ ಪೂಜ್ಯತೆಗಳನ್ನು ಪ್ರಕಟಪಡಿಸಿರುತ್ತಾರೆ. ಕಪಿಲ ವಸ್ತುವಿನಲ್ಲಿ ಶಾಕ್ಯ ವಂಶದ ಸಿದ್ಧಾರ್ಥನೆಂಬ ರಾಜಕುಮಾರನು ತನ್ನ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸಿ ತಪಸ್ಸನ್ನು ಎಸಗಿ ಬೋಧಿಯನ್ನು ಪಡೆದು ಭಗವಾನ್ ಬುದ್ಧನಾದನು. ಬುದ್ಧ ದೇವನು ಬೋಧಿಸಿದ ಧರ್ಮವೇ ಬೌದ್ಧ ಧರ್ಮವಾಯಿತು. ಬುದ್ಧನು ಕಂಡ ಸತ್ಯ ದರ್ಶನವೇ ಬೌದ್ಧ ದರ್ಶನ ಅಂತ ಅರ್ಥ ಎಂದು ಕರೆಯಲಾಯಿತು. ಬುದ್ಧನು ತನ್ನ ಬೋಧನೆಗಳನ್ನು ಆ ಕಾಲದಲ್ಲಿನ ಜನಬಳಕೆಯ ಭಾಷೆಯಾದ ಪಾಳಿ ಭಾಷೆಯಲ್ಲಿ ಬೋಧಿಸಿರುತ್ತಾನೆ. ಹಾಗಾಗಿ ಬೌದ್ಧ ಧರ್ಮದ ಮೂಲ ಗ್ರಂಥಗಳು ಪಾಳಿ ಭಾಷೆಯಲ್ಲಿದ್ದು ಅವುಗಳನ್ನು ತ್ರಿಪಿಟಕ ಎಂದು ಕರೆಯಲಾಗಿದೆ. ತ್ರಿಪಿಟಕ ಎಂದರೆ ಮೂರು ಬುಟ್ಟಿಗಳು ಎಂದ ಅರ್ಥ. ತ್ರಿಪಿಟಕ ಎಂಬ ಗ್ರಂಥ ಸಮೂಹವೇ ಬೌದ್ಧ ದರ್ಶನದ ಆಧಾರ ಗ್ರಂಥಗಳಾಗಿವೆ. ಅವುಗಳಲ್ಲಿ ಮೂರು ವಿಂಗಡಿಸಲಾಗಿದೆ. ಒಂದನೆಯದು ಸೂತ್ರ ಪೀಠಕ ಅಂತ. ಗೃಹಸ್ಥರು ಮತ್ತು ಭಿಕ್ಷುಗಳು ಸಹಾಯಕ್ಕಾಗಿ ಬೋಧಿಸಿದ ತತ್ವಗಳ ನಿರೂಪಣೆ ಮತ್ತು ವಾದಗಳು ಇದರಲ್ಲಿವೆ. ಎರಡನೇದು ವಿನಯ ಪೀಠಕ, ಅಂದರೆ ಭಿಕ್ಷುಗಳಿಗೆ ಅವರ ಕರ್ತವ್ಯವನ್ನು ತಿಳಿಸುವ ನಿಯಮಾವಳಿಗಳು ವಿನಯ ಪೀಠಕದಲ್ಲಿದೆ. ಆಮೇಲೆ ಅಭಿಧಮ ಪೀಠಕ ಅಂತ ಮೂರನೇದಿದೆ. ಅಭಿಧಮ ಪೀಠಕದಲ್ಲಿ ಬೌದ್ಧ ಧರ್ಮದ ದಾರ್ಶನಿಕತ್ವ ಹಾಗೂ ರಹಸ್ಯ ವಿಚಾರಗಳು ಈ ಗ್ರಂಥದಲ್ಲಿನ ಉಪದೇಶಗಳ ಸಾರರೂಪವಾದ ಗ್ರಂಥ ಹೊಂದಿದ್ದು ಅದನ್ನು ಧರ್ಮಪದ ಎಂದು ಕರೆಯಲಾಗಿದೆ. ಧರ್ಮಪದವು ಬೌದ್ಧರ ಭಗವದ್ಗೀತೆಯಾಗಿದ್ದು ಇದರಲ್ಲಿ ಬುದ್ಧ ದೇವನ ದಿವ್ಯ ಬೋಧನೆಗಳು ತುಂಬ ಸರಳ ಹಾಗೂ ಪರಿಣಾಮಕಾರಿಯಾದ ರೀತಿಯಲ್ಲಿ ನಿರೂಪಿಸಲ್ಪಟ್ಟಿರುತ್ತವೆ. ಬೌದ್ಧ ಧರ್ಮದ ತತ್ವ ಮತ್ತು ಅನುಷ್ಠಾನಗಳ ವಿಚಾರಗಳು. ಬೌದ್ಧ ಧರ್ಮದ ಮುಖ್ಯವಾದ ತತ್ವ ವಿಚಾರಗಳು 4 ಆರ್ಯ ಸತ್ಯಗಳು ಮತ್ತು ಆರ್ಯ ಅಷ್ಟಾಂಗಿಕ ಮಾರ್ಗಗಳಾಗಿರುತ್ತವೆ. ಜೀವನದಲ್ಲಿ ಸದಾ ಅನುಭವಕ್ಕೆ ಬರುವವು ಸತ್ಯದ ಆದ ಮೂಲಭೂತವಾದ 4 ಸತ್ಯಗಳನ್ನು ಬುದ್ಧನು ಆರ್ಯ ಸತ್ಯ ಅಂತ ಹೇಳುತ್ತಾನೆ. ಅವುಗಳ ಬಂಧನದಿಂದ ಜೀವನು ಮುಕ್ತನಾಗಿ ನಿರ್ವಾಣ ಶಾಂತಿಯನ್ನು ಹೊಂದಲು ಇಳಿದ ಮಾರ್ಗವೇ ಆರ್ಯ ಅಷ್ಟಾಂಗಿಕ ಮಾರ್ಗ. ಈಗ 4 ಆರ್ಯ ಸತ್ಯಗಳು ಯಾವುವು ಅಂತ ನೋಡುವ. 1ನೇ ಆರ್ಯ ಸತ್ಯ, ಜೀವನವು ದುಃಖಮಯ. ಏಕೆಂದರೆ ಜನನ ಮರಣ ಕಷ್ಟ ನಷ್ಟಗಳಿಂದ ಜೀವನವು ಕೂಡಿದ್ದು ಇದನ್ನು ದುಃಖ ಆರ್ಯ ಸತ್ಯ ಎನ್ನುತ್ತಾನೆ. ಎರಡನೇ ಆರ್ಯ ಸತ್ಯ, ಜೀವನದ ಈ ದುಃಖಗಳಿಗೆ ತೃಷ್ಣೆಯು ಅಂದರೆ ಆಶೆಯೇ ಕಾರಣವಾಗಿದೆ. ಆಶೆಯನ್ನು ಭೋಗ ತೃಷ್ಣೆ, ಭವತೃಷ್ಣೆ, ವಿಭವ ತೃಷ್ಣೆ ಎಂದು 3 ವಿಧದಲ್ಲಿ ಆಶೆಯನ್ನು ವಿಂಗಡಿಸಿದ್ದಾನೆ.
ದುಃಖಗಳಿಗೆ ಕಾರಣವಾದ ಈ ಆಸೆ ಇರುವಿಕೆಯು ಎರಡನೆಯ ಆರ್ಯ ಸತ್ಯವಾಗಿದ್ದು ಇದನ್ನು ದುಃಖಮಯವ ಎಂದು ಕರೆಯಲಾಗಿದೆ ಅಂದ್ರೆ ಆಸೆಯೇ ದುಃಖಕ್ಕೆ ಕಾರಣ ಮೂರನೆಯದು ಆರ್ಯ ಸತ್ಯ ದುಃಖವನ್ನು ನಿರೋಧಿಸಬೇಕು ಜೀವನಿಗೆ ಜೀವನವು ದುಃಖದ ಅನುಭವವಾಗಿ ಉಳಿಯದೆ ಜೀವನವು ಮೋಕ್ಷಕ್ಕೆ ಯತ್ನಿಸಬೇಕು ಜೀವನದಲ್ಲಿ ದುಃಖವನ್ನು ನಿರೋಧಿಸಬೇಕು ಹೀಗೆ ನಿರೋಧವೇ ಮೂರನೇ ಆರ್ಯ ಸತ್ಯವಾಗಿರುತ್ತದೆ ಇದನ್ನು ದುಃಖ ನಿರೋಧ ಆರ್ಯ ಸತ್ಯ ಎಂದು ಕರೆಯಲಾಗಿದೆ ನಾಲ್ಕನೇ ಆರ್ಯ ಸತ್ಯ ದುಃಖ ನಿರೋಧ ಅಥವಾ ಅದರ ನಿವಾರಣೆ ಅಗತ್ಯ ಎಂದರೆ ಅದಕ್ಕೆ ಮಾರ್ಗವಾದರೂ ಏನು ಎಂಬುದನ್ನು ಪರಿಶೀಲಿಸಿ ಅದಕ್ಕೆ ಬುದ್ಧನು ದಾರಿಯನ್ನು ಕಂಡುಹಿಡಿದು ಬೋಧಿಸಿದನು ಹೀಗೆ ದುಃಖ ನಿರೋಧಕ್ಕೆ ಮಾರ್ಗ ಇದೆ ಎಂಬುದು ನಾಲ್ಕನೇ ಆರ್ಯ ಸತ್ಯವಾಗಿರುತ್ತದೆ ನಾಲ್ಕನೇ ಈ ಆರ್ಯ ಸತ್ಯವನ್ನು ದುಃಖ ನಿರೋಧಗಾಮಿನಿ ಪ್ರತಿಪಾದ ಆರ್ಯ ಸತ್ಯ ಎಂದು ಕರೆಯಲಾಗಿದೆ ಜೀವನದ ಕ್ರಮಬಂಧದ ವಿಚಾರ ಅವಿದ್ಯೆಯ ಪರಿಣಾಮವಾಗಿ ಸತ್ಕರ್ಮ ದುಷ್ಕರ್ಮಗಳು ಜೀವನದಲ್ಲಿ ಆಚರಿಸಲ್ಪಡುತ್ತವೆ ಅದರ ಪರಿಣಾಮವಾಗಿ ಸಂಸ್ಕಾರವು ಹುಟ್ಟಿರುತ್ತದೆ ಸಂಸ್ಕಾರದ ಬಲದಿಂದ ಜನ್ಮ ಜನ್ಮಗಳು ಬದಲಾಗುತ್ತಾ ಹೋಗುತ್ತವೆ ಇಂದಿನ ಜನ್ಮದಿಂದ ಮುಂದಿನ ಜನ್ಮ ಲಭಿಸುತ್ತದೆ ಜನ್ಮ ಲಭಿಸಿದ ನಂತರ ವಿಜ್ಞಾನ ನಾಮರೂಪ ಷಡಾಯ ತನ್ನ ಸ್ಪರ್ಶ ಅನುಭವ ವೇದನಾ ಇವುಗಳ ಅನುಭವಕ್ಕೆ ಬರುತ್ತವೆ ಇವುಗಳಿಂದ ದೇಹ ವ್ಯಾಪಾರವು ಆರಂಭವಾಗುತ್ತದೆ ಜೀವನದಲ್ಲಿ ಅನುಭವಕ್ಕೆ ಬರುವ ವೇದನೆಗಳು ಮೂರು ವಿಧದ ಅವು ಯಾವಂದ್ರೆ ಹಿತಕರ ವೇದನೆ ಎರಡನೇದು ಅಸಹ್ಯಕರ ವೇದನೆ ಮೂರನೇದು ಸುಖ ದುಃಖಗಳಿಲ್ಲದೆ ವೇದನೆ ಹೀಗೆ ವೇದನೆಗಳ ಅನುಭವವಾದಂತೆ ಪರಿಣಾಮವಾಗಿ ಜೀವನದಲ್ಲಿ ತೃಷ್ಣೆ ಉಂಟಾಗಿ ಬಾಳನ್ನು ಅನುಭವಿಸಬೇಕೆಂದು ಉಪದಾನ ಎಂದರೆ ತೀವ್ರ ಆಸಕ್ತಿ ಉಂಟಾಗುತ್ತದೆ ಈ ಆಸಕ್ತಿಯಿಂದ ಕೂಡಿ ಬಾಳನ್ನು ಬದುಕುತ್ತಾ ಇರುವಾಗ ಭಾವ ಅರ್ಥಾತ್ ಹೊಸ ಸಂಸ್ಕಾರಗಳು ಹುಟ್ಟಿ ಅವು ಮುಂದಿನ ಜನ್ಮಕ್ಕೆ ಕಾರಣವಾಗುವ ಸಂಸ್ಕಾರ ವಿಶೇಷಗಳಾಗಿ ಪರಿಣಮಿಸುತ್ತವೆ ಪುನಃ ಜನ್ಮವು ಜರಾಮರಣಗಳಿಗೆ ಎಡೆ ನೀಡಿ ಅವು ಪುನಃ ಮರಣ ಎಂಬ ಭವಚಕ್ರದ ಸುತ್ತಿನಲ್ಲಿ ಜೀವಿಯು ಸಿಲುಕುವಂತೆ ಮಾಡಲ್ಪಡುತ್ತದೆ ಈ ಕಾರಣಗಳನ್ನೆಲ್ಲ ಒಟ್ಟಾಗಿ ನಿಧಾನಗಳೆಂದು ಕರೆಯಲಾಗಿದೆ ಅವುಗಳ ಸಂಖ್ಯೆ 12 ಆಗಿರುತ್ತವೆ ಈ ನಿಧಾನಗಳನ್ನು ದ್ವಾದಶ ನಿಧಾನಗಳೆಂದು ಕರೆಯಲಾಗಿದೆ ಅವು ಯಾವುವೆಂದರೆ ಅವಿದ್ಯೆ ಅಂದರೆ ಸುಖ ದುಃಖಗಳನ್ನು ಅನುಭವಿಸುವ ಶಾಶ್ವತವಾದ ವಸ್ತು ಯಾವುದೂ ಇಲ್ಲ ಎಂದು ತಿಳುವಳಿಕೆ ಅಭಾವವೇ ಆ ಅವಿದ್ಯೆ ಜೀವ ಜಗತ್ತುಗಳ ಕುರಿತಾದ ಒತ್ತಾದ ಜ್ಞಾನದ ಅಭಾವವೇ ಅವಿದ್ಯೆ ಎಂದು ತಾತ್ಪರ್ಯ ಎರಡನೆಯದು ಸಂಸ್ಕಾರಗಳು ಪೂರ್ವ ವಾಸನೆಗಳು ಮನಸ್ಸು ದೇಹ ಮಾತುಗಳಿಂದ ಉಂಟಾದ ಪುಣ್ಯ ಮತ್ತು ಪಾಪ ಕರ್ಮಗಳ ರಾಶಿ ಎಂದು ತಾತ್ಪರ್ಯ ಮೂರನೆಯದು ವಿಜ್ಞಾನ ವಿಶಿಷ್ಟವಾದ ಅರಿವೇ ವಿಜ್ಞಾನ ನಾಲ್ಕನೆಯದು ನಾಮರೂಪ ಮನಸ್ಸು ಮತ್ತು ಶರೀರ ಐದನೆಯದು ಷಡಾಯತನ ಅಂದರೆ ಪಂಚೇಂದ್ರಿಯ ಮತ್ತು ಚಿತ್ತ ಆರು ಜ್ಞಾನೇಂದ್ರಿಯಗಳೆಂದು ತಾತ್ಪರ್ಯ ಆರನೆಯದು ಸ್ಪರ್ಶ ಇಂದ್ರಿಯಗಳು ತಮ್ಮ ವಿಷಯವನ್ನು ಮುಟ್ಟುವಂಥದ್ದು ಏಳನೇದು ವೇದನೆ ಸ್ಪರ್ಶದಿಂದ ಆಗುವ ಬಗೆ ಬಗೆಯ ಅನುಭವವೇ ವೇದನೆ ಎಂಟನೆಯದು ತೃಷ್ಣೆ ಅಂದರೆ ಆಸೆ ಎಂದರೆ ಇಂದ್ರಿಯಜನ್ಯವಾದ ವಿಷಯ ಸುಖಗಳನ್ನು ಮತ್ತೆ ಮತ್ತೆ ಅನುಭವಿಸಬೇಕೆಂಬ ಆಸೆ ಒಂಬತ್ತನೇದು ಉಪದಾನ ಜೀವನದ ಮೇಲಿನ ಆಸಕ್ತಿ ಎಂದರೆ ಜೀವನದಲ್ಲಿ ತೃಷ್ಣೆಯನ್ನು ಪೂರೈಸಿ ಬಾಳಬೇಕು ತೀವ್ರ ಆಸಕ್ತಿ ಮತ್ತು ಜೀವನದ ಮೇಲಿನ ಮಮತೆ ಎಂದು ತಾತ್ಪರ್ಯ ಹತ್ತನೆಯದು ಭವ ಜನ್ಮ ತಳೆಯಬೇಕು ಜೀವನದಲ್ಲಿ ಇರಬೇಕು ಎಂಬ ಇರುವಿಕೆಯೇ ಆಸಕ್ತಿಯೇ ಭವ ಹನ್ನೆರಡನೇದು ಜನ್ಮ ಮತ್ತು ಜಾತಿ ಅಂದರೆ ಪುನರ್ಜನ್ಮ ಹನ್ನೆರಡನೇದು ಜರಾಮರಣ ಮುಪ್ಪು ಸಾವು ದುಃಖ ಇವುಗಳೆಲ್ಲ ಜರಾಮರಣ ಎಂದೆನಿಸುತ್ತವೆ ಈ ಪ್ರಪಂಚದಲ್ಲಿರುವ ಸಮಸ್ತ ವ್ಯಾಪಾರಗಳು ನಶ್ವರವಾಗಿದ್ದು ಯಾವುದು ಶಾಶ್ವತವಲ್ಲ ಆದರೆ ಅವುಗಳನ್ನು ಸಾರಭೂತವಾದವೆಂದು ನಂಬಿಕೆ ಉಂಟಾಗುವಂತೆ ಮಾಡಿ ನಿಜ ಸತ್ಯದ ನೆಲೆ ಅರಿಯದಂತೆ ಮಾಡುವುದೇ ಅವಿದ್ಯೆ ಅವಿದ್ಯೆಯಿಂದಾಗಿ ಪ್ರಾಪಂಚಿಕತೆಯಲ್ಲಿ ತೀವ್ರ ಆಸಕ್ತಿಯು ಅದರಿಂದ ಕರ್ಮವು ಉಂಟಾಗುತ್ತದೆ ಕರ್ಮ ಅಂದರೆ ಬೌದ್ಧ ಧರ್ಮದಲ್ಲಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಆಯಾ ಫಲಗಳು ಬಂದೇ ಬರುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಸತ್ಕಾರ್ಯಗಳಿಗೆ ಸತ್ಕಲಗಳಾದರೆ ನೆರಳು ದೇಹವನ್ನು ಅನುಸರಿಸಿಕೊಂಡು ಬಂದಂತೆ ದುಷ್ಕಾರ್ಯಗಳಿಗೆ ದುಷ್ಫಲಗಳು ಬಂದೇ ಬರುತ್ತವೆ ಈ ಜಗತ್ತು ಹಾಗೂ ಬೇರೆ ಲೋಕಗಳಲ್ಲಿ ಬ್ರಹ್ಮ ಲೋಕಗಳಲ್ಲಿ ನಡೆಯುವ ಎಲ್ಲ ವ್ಯಾಪಾರಗಳು ಸಹೇತುಗಳಾಗಿವೆ ಅವುಗಳಿಗೆ ಸರಿಯಾದ ಒಂದು ನಿಯಮವಿದೆ ಲೋಕದ ನಾನಾ ವ್ಯಾಪಾರಗಳಲ್ಲಿ ಮಾರ್ಪಾಡುಗಳು ಇದ್ದೇ ಇವೆ ಆದರೆ ಒಂದು ದಿನ ಒಂದಕ್ಕೆ ಕಾರಣ ಹಾಗೂ ಇತರ ಸಂಬಂಧವಿದೆ ವಿದ್ಯೆ ಇದೆ
ಎಲ್ಲವೂ ನಿಯಮಬದ್ಧವಾಗಿ ನಡೆಯುತ್ತದೆ. ಈ ನಿಯಮಬದ್ಧತೆಯನ್ನು ಪ್ರತಿ ಸತ್ಯಸಮ್ಮತವಾದ ಎಂದು ಹೇಳುತ್ತಾರೆ. ಈ ಪ್ರತಿ ಸತ್ಯಸಮ್ಮತದ ತತ್ವವೇ ಕಾರ್ಯ ಕರ್ಮ ಸಿದ್ಧಾಂತಕ್ಕೂ ಅನ್ವಯಿಸುತ್ತದೆ. ಎಲ್ಲ ಕರ್ಮಕ್ಕೂ ಹೇತು ಹೊಂದಿದ್ದು ಅದರದರ ಫಲವನ್ನು ಅನುಭವಿಸಿಯೇ ತೀರಬೇಕು ಎಂದು ಬುದ್ಧನು ಬೋಧಿಸಿದ್ದಾನೆ. ಈ ಕರ್ಮ ಬಂಧನಕ್ಕೆ ಮೂಲ ಕಾರಣವೇ ಅವಿದ್ಯೆ ಎಂದು ಹೇಳಿ ಅವಿದ್ಯೆಯು ನಾಶವಾಗಿ ಪ್ರಜ್ಞಾ ಲಾಭ ಉಂಟಾದಾಗ ಭವಚಕ್ರ ಬಂಧನದಿಂದ ಜೀವನಿಗೆ ಬಿಡುಗಡೆ ಸಿದ್ಧಿ ಎಂದು ಬೌದ್ಧ ದರ್ಶನವು ಹೇಳುತ್ತದೆ. ಅನಾತ್ಮವಾದ ಜೀವನದಲ್ಲಿ ಕರ್ಮಗಳು ನೆರವೇರುತ್ತಿದ್ದರೂ ಅವುಗಳ ಪರಿಣಾಮ ವಿಕಾರಗಳಿಗೆ ಒಳಗಾಗದೆ ಅವುಗಳನ್ನು ಆಚರಿಸುವ ಯಾವನೊಬ್ಬ ಶಾಶ್ವತ ಕರ್ತನೂ ಇಲ್ಲ. ಕರ್ಮಫಲ ಭೋಕ್ತವಾದ ಶಾಶ್ವತ ವಸ್ತು ಒಂದೇ ಇದೆ ಎಂಬುದು ಇಲ್ಲದೇ ಇಲ್ಲ ಎನ್ನುವುದನ್ನೇ ಅನಾತ್ಮವಾದ ಎಂದು ಕರೆಯಲಾಗುತ್ತದೆ. ಜೀವನವು ದೇಹಾದಿಗಳಲ್ಲಿ ನಡೆಯುವ ವ್ಯಾಪಾರಗಳ ಸಂತಾನ ರೂಪದಿಂದ ಕೂಡಿರುವುದು ಆಗಿರುತ್ತದೆ. ಅವಿದ್ಯೆಯಿಂದಾಗಿ ಈ ಸಂತಾನ ರಂಗಿಯಾಗಿ ಮನುಷ್ಯನು ನಾನು ನನ್ನದು ಇದೇ ನನ್ನ ಆತ್ಮ ಎಂಬ ಭಾವನೆಯಿಂದ ಕೂಡಿದನಾಗಿರುತ್ತಾನೆ. ಈ ನಾನು ನಾನು ಎಂಬುದನ್ನು ಯಾರು ಏಕೆ ಎಂದು ಸರಿಯಾಗಿ ಪರಿಶೀಲಿಸಿದರೆ ಇವುಗಳ ಪಂಚಸ್ಕಂದಗಳ ಸಂಗಾತವೆಂದು ತೋರುತ್ತದೆ. ಪಂಚಸ್ಕಂದಗಳು ಯಾವೆಂದರೆ ಒಂದನೇದು ರೂಪಸ್ಕಂದ ಅಂದರೆ ದೇಹ ಸ್ಥೂಲ ಭಾವಗಳಿಗೆ ಸಂಬಂಧಪಟ್ಟಿದ್ದು, ಎರಡನೇದು ವೇದನಾಸ್ಕಂದ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು, ಮೂರನೇದು ಸಂಜ್ಞಾಸ್ಕಂದ ಗ್ರಹಣ ಶಕ್ತಿಗೆ ಸಂಬಂಧಪಟ್ಟಿದ್ದು, ನಾಲ್ಕನೇದು ಸಂಸ್ಕಾರ ಸ್ಕಂದ ಜನ್ಮ ಮರಣಾದಿ ಕ್ಲೇಶಗಳ ರಾಗ ದ್ವೇಷ ಮದ ಮಾನ ಮೊದಲಾದವುಗಳಿಗೆ ಸಂಬಂಧಪಟ್ಟಿತ್ತು, ಐದನೇದು ವಿಜ್ಞಾನ ಸ್ಕಂದ ಆಲೋಚನಾ ಸಾಮರ್ಥ್ಯ ಮತ್ತು ನಿರ್ಧಾರ ಶಕ್ತಿಗೆ ಸೇರಿರುವುದು. ಈ ಐದನೆಯ ಸ್ಕಂದಗಳ ಸಂಗಾತಕ್ಕೆ ಪುದ್ಗಲ ಎಂದು ಹೆಸರು. ಪುದ್ಗಲ ಎಂದರೆ ನಾನು ನಾನು ಎಂಬ ತೋರಿಕೆ ವಿಷಯವಾದ ವಸ್ತುವಾಗಿರುತ್ತದೆ ಎಂದು ತಾತ್ಪರ್ಯ. ಪುದ್ಗಲವೇ ಅನಾತ್ಮವಾದದ ಮೂಲ ತತ್ವವಾಗಿರುತ್ತದೆ. ಈ ನಾನು ಎಂಬ ಶಾಶ್ವತ ವಸ್ತುವೇ ಇಲ್ಲ ಎಂಬ ಸತ್ಯಪ್ರಜ್ಞೆಯು ಸಾಕ್ಷಾತ್ಕಾರವಾದಾಗ ತೃಷ್ಣೆಯು ನೀಗಿ ಕರ್ಮ ಮರಣದಿಂದ ವಿಮೋಚನೆ ದೊರೆಯುತ್ತದೆ, ನಿರ್ವಾಣ ಶಾಂತಿ ಲಭಿಸುತ್ತದೆ. ಸರ್ವವು ಅನಿತ್ಯ ಕ್ಷಣಿಕ ಎಂಬುದು ಒಂದನೆಯ ತತ್ವ, ಆದರೆ ಸರ್ವವು ಅನಾತ್ಮ ಎನ್ನುವುದು ಎರಡನೆಯ ತತ್ವ, ನಿರ್ವಾಣವೇ ಶಾಂತಿ ಎನ್ನುವುದು ಮೂರನೆಯ ತತ್ವವಾಗಿದೆ. ಈ ತತ್ವತ್ರಯಗಳು ಬೌದ್ಧ ಧರ್ಮದ ಮುಖ್ಯ ತತ್ವಗಳಾಗಿವೆ. ಅವಿದ್ಯೆ ನಾಶಿ ಪ್ರಜ್ಞೆಯ ಲಾಭ ನಿರ್ವಾಣ ಶಾಂತಿಯ ಪ್ರಾಪ್ತಿಗೆ ಇರುವ ಸಾಧನ ಮಾರ್ಗವೇ ಆರ್ಯ ಅಷ್ಟಾಂಗಿಕ ಮಾರ್ಗ ಅಂತ ಕರೆಯಲಾಗಿದೆ. ಆರ್ಯ ಅಷ್ಟಾಂಗಿಕ ಮಾರ್ಗಗಳು ಇವುಗಳಲ್ಲಿ ಒಟ್ಟು 8 ವಿಧಗಳಿವೆ. ಅವುಗಳನ್ನು ಮಧ್ಯಮ ಮಾರ್ಗ ಎಂದು ಕರೆಯಲಾಗಿದೆ. ಅತಿ ಸುಲಭವು ಸುಗಮವು ಅತಿ ಕ್ಲಿಷ್ಟವು ಕಠಿಣವೂ ಅಲ್ಲದೆ ಸಾಧನ ಪಥವೇ ಮಧ್ಯಮ ಮಾರ್ಗ. ಸಾಮ್ಯಕ ದೃಷ್ಟಿ, ಸಾಮ್ಯಕ ಸಂಕಲ್ಪ, ಸಾಮ್ಯಕ ವಚನ, ಸಾಮ್ಯಕ ಕರ್ಮ, ಸಾಮ್ಯಕ ಜೀವನ, ಸಾಮ್ಯಕ ವ್ಯಾಯಾಮ, ಸಾಮ್ಯಕ ಸ್ಮೃತಿ, ಸಾಮ್ಯಕ ಸಮಾಧಿ ಎಂಬುಗಳೇ ಆರ್ಯ ಅಷ್ಟಾಂಗಿಕ ಮಾರ್ಗಗಳು. ಅವುಗಳ ಕುರಿತಾಗಿ ಈಗ ಸ್ವಲ್ಪ ನೋಡುವ. ಒಂದನೇದು ಸಾಮ್ಯಕ ದೃಷ್ಟಿ ಅಂದರೆ ನಾಲ್ಕು ಆರ್ಯ ಸತ್ಯಗಳಾದ ದುಃಖ ಸಮುದಾಯ ನಿರೋಧ ಮತ್ತು ಮಾರ್ಗ ಎಂಬ ಸತ್ಯಗಳನ್ನು ಸರಿಯಾಗಿ ತಿಳಿಯುವುದು ಸಾಮ್ಯಕ ದೃಷ್ಟಿ. ಸಾಮ್ಯಕ ಸಂಕಲ್ಪ ಅಂದರೆ ಇರುವ ತಿಳುವಳಿಕೆಯನ್ನು ಸರಿಯಾಗಿ ಕಾರ್ಯಾಚರಣೆಗೆ ತರದಿದ್ದರೆ ಅದರಿಂದ ಫಲ ದೊರೆಯಲಾರದು. ಕಾರ್ಯಾಚರಣೆಗೆ ಸರಿಯಾದ ಸಂಕಲ್ಪವಿರಬೇಕು. ಪ್ರಪಂಚದ ಸುಖ ಭೋಗಗಳು ರಾಗ ದ್ವೇಷ ಲೋಭ ಇತ್ಯಾದಿಗಳನ್ನು ತೊರೆದು ಪ್ರಜ್ಞಾಲಾಭ ಮತ್ತು ನಿವರಣ ಶಾಂತಿಯನ್ನು ಪಡೆಯಲು ಸ್ಥಿರ ಸಂಕಲ್ಪ ಕೈಗೊಳ್ಳುವುದನ್ನೇ ಸಾಮ್ಯಕ ಸಂಕಲ್ಪ ಎಂದು ಕರೆಯಲಾಗುತ್ತದೆ. ನಿಷ್ಕರ್ಮತ ಸಂಕಲ್ಪ, ಅದ್ರೋಹ ಸಂಕಲ್ಪ, ಅಹಿಂಸಕ ಸಂಕಲ್ಪ ಇವುಗಳು ಸಾಮ್ಯಕ ಸಂಕಲ್ಪ ಎಂದೆನಿಸುತ್ತದೆ ಎಂಬುದು ತಾತ್ಪರ್ಯ. ಸಾಮ್ಯಕ ವಚನ, ಆಡುವ ಮಾತು ಸತ್ಯಪೂರ್ಣವಾದ ಸತ್ಯಯುಕ್ತವಾಗಿರಬೇಕು. ಮಾತಿನಿಂದ ಇತರ ಮನಸ್ಸಿಗೆ ನೋವು ಉಂಟಾಗಬಾರದು. ಅಸತ್ಯ ನುಡಿಯುವಿಕೆ, ಚಾಡಿ ಹೇಳುವಿಕೆ ಇವುಗಳಿಂದ ಅನ್ಯಾಯ ಅವಸ್ಥೆಗಳು ಉಂಟಾಗಬಹುದು. ಹೀಗೆ ಮಾತಿನ ಸತ್ಯತೆಯನ್ನು ಉಳಿಸಿಕೊಂಡು ಸತ್ಯವಾದ ಹಿತವಾದ ಮಿತವಾದ ಮಾತುಗಳು ಆಡುವುದು ಸಾಮ್ಯಕ ವಚನವಾಗಿದೆ. ಸಾಮ್ಯಕ ಕರ್ಮ, ಕೊಲ್ಲದಿರುವುದೇ ಕದಿಯದಿರುವುದು, ವಿಷಯ ಲೋಲುಪನಾಗದಿರುವುದು, ಸುಳ್ಳು ಹೇಳದಿರುವುದು, ಮದ್ಯಪಾನಗಳನ್ನು ಸೇವಿಸದಿರುವುದು ಎಂಬ ಈ 5 ವಿಚಾರಗಳೇ ಪಂಚಶೀಲಗಳು. ಈ ಪಂಚಶೀಲಗಳನ್ನು ಅನುಸರಿಸಿ ಸತ್ಕರ್ಮಗಳನ್ನು ಸದಾ ಮಾಡುತ್ತಿದ್ದು ದುಷ್ಕರ್ಮಗಳನ್ನು ಮಾಡದಿರುವುದು ಸಾಮ್ಯಕ ಕರ್ಮವಾಗಿದೆ. ಸಾಮ್ಯಕ ಜೀವನ 5ನೇದು, ಯಾವ ಸಂದರ್ಭದಲ್ಲೂ ಹೀನವಾದ ವೃತ್ತಿಯನ್ನು ಕೈಗೊಳ್ಳದೆ ಸಾಮ್ಯಕ ಕರ್ಮಕ್ಕೆ ವಿರುದ್ಧವಾಗಿ ಬಾಳದೆ ತನಗೂ ಸಮಾಜಕ್ಕೂ ಹಾನಿಯಾಗದಂತೆ ಉತ್ತಮ ರೀತಿಯಲ್ಲಿ ಜೀವನವನ್ನು ಮಾಡುವುದು ಸಾಮ್ಯಕ ಜೀವನ. ಮಾಂಸ ಮದ್ಯ ಇವುಗಳನ್ನು ವಿಕ್ರಯಿಸದೆ
ಇರುವುದು ತಂತ್ರ ಮಾಟ ಮೋಸಗಳಲ್ಲಿ ವ್ಯವಹರಿಸದಿರುವುದು ಪ್ರಾಣಿ ವಧೆ ಮಾಡುವ ಕಟುತನ ವೃತ್ತಿ ಇತ್ಯಾದಿಗಳನ್ನು ಅವಲಂಬಿಸದಿರುವುದು ಇವುಗಳ ಸಮ್ಯಕ ಜೀವನ ಸಮ್ಯಕ ವ್ಯಾಯಾಮ ಆರನೇದು ಸತತ ಜಾಗರಕತೆ ದಿವ್ಯ ಧ್ಯಾನ ಸದ್ಭಾವನೆಗಳಲ್ಲಿ ಮನಸ್ಸನ್ನು ನೆಲೆಗೊಳಿಸುವಿಕೆ ಇವುಗಳನ್ನೇ ವ್ಯಾಯಾಮ ಎಂದು ಕರೆದು ಇದನ್ನೇ ಸಾಮ್ಯಕ ವ್ಯಾಯಾಮ ಎನ್ನಲಾಗಿದೆ ಕೆಟ್ಟ ಯೋಚನೆ ಮನಸ್ಸಿನಲ್ಲಿ ಎಳೆಯದಂತೆ ಇದ್ದರೆ ಅದು ನಾಶವಾಗುವಂತೆ ಸತತವು ಒಳ್ಳೆಯ ವಿಚಾರಗಳೇ ಮನದ ಒಳಗೆ ಸುಳಿಯುವಂತೆ ಮನಸ್ಸಿಗೆ ಒಳಗೆ ಸುಳಿದ ಒಳ್ಳೆಯ ವಿಚಾರಗಳು ನೆಲೆ ನಿಂತು ಬೆರೆಯುವಂತೆ ಮಾಡುವ ನಾಲ್ಕು ವಿವಿಧ ವ್ಯಾಯಾಮವೇ ಸಾಮ್ಯಕ ವ್ಯಾಯಾಮ ಏಳನೇದು ಸಾಮ್ಯಕ ಸ್ಮೃತಿ ದೌರ್ನಶ್ಯವನ್ನು ಚಿತ್ರ ಸಂತಾಪವನ್ನು ಪರಿತ್ಯಜಿಸುವುದೇ ಸಾಮ್ಯಕ ಸ್ಮೃತಿ ಸಾಮ್ಯಕ ಸ್ಮೃತಿಯು ದಿವ್ಯ ಧ್ಯಾನದಿಂದ ಲಭ್ಯವಾಗುತ್ತದೆ ಚಿತ್ತದ ಜಾಗೃತಿಯೇ ಸಾಮ್ಯಕ ಸ್ಮೃತಿ ಅಥವಾ ತಾತ್ಪರ್ಯ ಎಂಟನೇದು ಸಾಮ್ಯಕ ಸಮಾಧಿ ಆರ್ಯ ಅಷ್ಟಾಂಗಿಕ ಮಾರ್ಗಗಳಲ್ಲಿ ಇದು ಕೊನೆಯ ಮೆಟ್ಟಿಲು ಸಾಧಕನು ಏಳು ಹಂತಗಳನ್ನು ಸರಿಯಾಗಿ ಸಾಧನೆ ಮೂಲಕ ಪಾಲಿಸಿಕೊಂಡು ಬಂದು ಈ ಹಂತದಲ್ಲಿ ನಿರ್ವಾಣ ಲಾಭವನ್ನು ಹೊಂದುತ್ತಾನೆ ಭವಚಕ್ರದಿಂದ ಮುಕ್ತನಾಗಿ ಶಾಶ್ವತವಾದ ಆನಂದವ ಜೀವನವನ್ನು ಪಡೆಯುವುದೇ ಸಾಮ್ಯಕ ಸಮಾಧಿ ಎಂದು ತಾತ್ಪರ್ಯ ಸಮಾಧಿಯ ದಿವ್ಯ ಆನಂದ ಸೀಮಾತೀತವಾದ ನೆಲೆಯಾಗಿದೆ ಈ ಆನಂದವನ್ನೇ ನಿರ್ವಾಣ ಶಾಂತಿ ನಿರ್ವಾಣ ಸೌಖ್ಯ ಎಂದು ಹೇಳಲಾಗಿದೆ ಸೌಮ್ಯಕ ಸಮಾಧಿ ದಿವ್ಯ ಆನಂದದ ಸಿದ್ಧಿಯು ನಾಲ್ಕು ದಿಶೆಗಳಲ್ಲಿ ಆಗುತ್ತದೆ ಹಾಗೆಯೇ ನಿರ್ವಾಣ ಸಿದ್ಧಿಗೆ ಪ್ರಥಮ ಧ್ಯಾನ ದ್ವಿತೀಯ ಧ್ಯಾನ ತೃತೀಯ ಧ್ಯಾನ ಮತ್ತು ಚತುರ್ಥ ಧ್ಯಾನ ಎಂದು ನಾಲ್ಕು ಹಂತಸ್ಥಗಳಿವೆ ಇವೆ ಎಂದು ಸೂಚಿಸಿ ಅವುಗಳ ಲಕ್ಷಣಗಳನ್ನು ಬೌದ್ಧ ದರ್ಶನ ವಿಸ್ತಾರವಾಗಿ ಹೇಳಲಾಗಿದೆ ಆರ್ಯ ಅಷ್ಟಾಂಗಿಕ ಮಾರ್ಗದ ಆ ನಾಲ್ಕು ದಿಶೆಗಳು ಅವು ಯಾವುವೆಂದರೆ ಒಂದನೇದು ಸ್ತೋತ್ರಪನ್ನ ಏಳನೇದು ಸಕೃದಾಗಾಮಿ ಮೂರನೇದು ಅನಾಗಾಮಿ ನಾಲ್ಕನೇದು ಅರ್ಹತ ಅಥ ಅರ್ಹಂತ ಅಂತ ಅರ್ಹಂತ ಪದವಿ ಸಿದ್ಧಿಸಿದಾಗ ಪೂರ್ಣ ಸಿದ್ಧಿಯಾಗುತ್ತ ನಿರ್ವಾಣ ಶಾಂತಿಯು ದೊರಕುತ್ತದೆ ಅಲ್ಲಿಗೆ ಭವಬಂಧ ಅರಿದು ತೃಷ್ಣೆ ಎಂಬ ತೈಲವು ಮುಗಿದು ಕರ್ಮ ಬಂಧನವೆಂಬ ದೀಪವು ನಂದಿ ಹೋಗುವುದು ಇದೇ ನಿರ್ವಾಣ ಶಾಂತಿ ನಿರ್ವಾಣ ಆನಂದ ಹಸಿವಿಗಿಂತ ಹೆಚ್ಚಿನ ಬಾಧೆಯಿಲ್ಲ ದೇಹ ಇರುವುದಕ್ಕಿಂತ ಹೆಚ್ಚಿನ ದುಃಖಗಳಿಲ್ಲ ನಿರ್ವಾಣಕ್ಕಿಂತ ಹೆಚ್ಚಿನ ಸುಖವಿಲ್ಲ ಎಂದು ಧರ್ಮಪದದಲ್ಲಿ ಹೇಳಲಾಗಿದೆ ಧರ್ಮಪದ ಅಂದರೆ 203ನೇ ಶ್ಲೋಕ ನಿರ್ವಾಣದಲ್ಲಿ ಎರಡು ಬಗೆಗಳಿದ್ದ ಅವು ಉಪದೇಶ ನಿರ್ವಾಣ ಮತ್ತು ಅನುಪದೇಶ ನಿರ್ವಾಣ ಎಂಬುದಾಗಿದೆ ಜೀವಿತ ಕಾಲದಲ್ಲಿ ಅರ್ಹತ ಪದವಿಯನ್ನು ಪಡೆದು ಸಾಧಕನು ಅನುಭವಿಸುವ ನಿರ್ವಾಣ ಸುಖಕ್ಕೆ ಉಪದೇಶ ನಿರ್ವಾಣ ಎಂದು ಹೆಸರು ಅರ್ಹತನು ದೇಹವನ್ನು ಬಿಡುವ ಕಾಲಕ್ಕೆ ಅವನಿಗೆ ಅನುಭವಕ್ಕೆ ಬಂದು ಅನಂತರ ಶಾಶ್ವತವಾಗಿರುವ ನಿರ್ವಾಣಕ್ಕೆ ಅನುಪಾದಿ ಶೇಷ ನಿವಾರಣ ಎಂದು ಹೆಸರು ಇದನ್ನು ನಿರ್ವಾಣ ಎಂದು ಕರೆಯುತ್ತಾರೆ ಬೌದ್ಧ ಧರ್ಮದಲ್ಲಿ ಗೃಹಸ್ಥರು ಮತ್ತು ಸನ್ಯಾಸಿಗಳು ಅನುಸರಿಸಲು ಅನುಕೂಲವಾದ ನಿಯಮಾವಳಿಗಳು ಇವೆ ಬೌದ್ಧ ತತ್ವಗಳನ್ನು ಅನುಷ್ಠಾನ ಮಾಡುತ್ತಾ ಗೃಹಸ್ಥನು ಉಪಾಸಿಕ ಗೃಹಿಣಿ ಎನ್ನುತ್ತಾರೆ ಬೌದ್ಧ ಸನ್ಯಾಸಿಗಳನ್ನು ಭಿಕ್ಷು ಆಚಾರ್ಯ ತೇರ ಎಂದು ಕರೆಯುತ್ತಾರೆ ಕಾಲವು ಸರಿದಂತೆ ಬುದ್ಧನ ಉಪದೇಶಗಳಲ್ಲಿ ಬೌದ್ಧ ವಿದ್ವಾಂಸರು ವಿಶಿಷ್ಟವು ಸೂಕ್ಷ್ಮವೂ ವಿದ್ವತ್ಪೂರ್ಣವೂ ಆದ ಸಿದ್ಧಾಂತಗಳನ್ನು ಕಂಡುಕೊಂಡು ಪ್ರಕಾಶಗೊಳಿಸುವಂತಾಯಿತು ಅದರಂತೆ ಬುದ್ಧ ದರ್ಶನದಲ್ಲಿ ವಿಭಿನ್ನವಾದ ಸಂಪ್ರದಾಯಗಳು ಹುಟ್ಟಿಕೊಂಡವು ಅವುಗಳನ್ನು ಮುಖ್ಯವಾಗಿ ನಾಲ್ಕು ಸಂಪ್ರದಾಯಗಳೆಂದು ಪರಿಗಣಿಸಲ್ಪಟ್ಟಿದೆ ವೈಚಾರಿಕ ಸಂಪ್ರದಾಯ ಎರಡನೇದು ಸೌತಾಂತ್ರಿಕ ಸಂಪ್ರದಾಯ ಮೂರನೇದು ಯೋಗಾಚಾರ ಸಂಪ್ರದಾಯ ನಾಲ್ಕನೇದು ಮಾಧ್ಯಮಿಕ ಸಂಪ್ರದಾಯ ಬುದ್ಧನು ವೇದೋಪನಿಷತ್ತಾದಿ ಪವಿತ್ರ ಗ್ರಂಥಗಳನ್ನು ಮಾನ್ಯ ಮಾಡದೇ ಇದ್ದರೂ ಅವನ ಸಿದ್ಧಾಂತ ತತ್ವ ವಿಚಾರಗಳ ಸನಾತನ ಹಿಂದೂ ಧರ್ಮದ ತತ್ವ ಸಾರವನ್ನು ಬಹುಪಾಲು ಅವಲಂಬಿಸಿರುತ್ತದೆ ನಮ್ಮ ದೇಶದಲ್ಲಿ ಹಾಗೂ ಹೊರದೇಶದಲ್ಲಿ ಬೌದ್ಧ ಮತವು ವಿಶೇಷವಾಗಿ ಪ್ರಚಾರಗೊಂಡಂತೆ ಅದರಲ್ಲಿನ ಸಿದ್ಧಾಂತದ ಕುರಿತಾದ ವಿಭಿನ್ನ ಪಂಗಡಗಳಲ್ಲಿ ಮುಖ್ಯವಾಗಿ ಹೀನಾಯಾನ ಮತ್ತು ಮಹಾಯಾನ ಎಂಬುದಾಗಿ ಎರಡು ವಿಭಾಗವಾಗಿ ಮೂಡಿಬಂದು ಬೆಳಗುವಂತಾಯಿತು ಸತ್ಯ ಧರ್ಮ ಕರುಣೆ ಪ್ರೇಮ ಇತ್ಯಾದಿ ಸದ್ಗುಣಗಳ ಅನುಷ್ಠಾನ ಪ್ರಾರ್ಥನೆ ಪೂಜೆ ಭಕ್ತಿ ಕರ್ಮ ತತ್ವದಲ್ಲಿ ನಂಬಿಕೆ ಪುನರ್ಜನ್ಮ ಬೇರೆ ಬೇರೆ ಲೋಕಗಳು ಬೌದ್ಧ ಧರ್ಮ ಗ್ರಂಥಗಳ ಅಧ್ಯಯನ ಜೀವರುಗಳ ಸೇವೆ ಇವುಗಳೆಲ್ಲ ಬೌದ್ಧ ಧರ್ಮದಲ್ಲಿ ಸೇರಿದ್ದು ಹೀಗೆ ಬೌದ್ಧ ಧರ್ಮವು ತನ್ನದೇ ಆದ ತತ್ವ ಆಚಾರ ಅನುಷ್ಠಾನ ವಿಚಾರಗಳಿಂದ ಕೂಡಿದೆ ಬುದ್ಧ ಧರ್ಮ ಮತ್ತು ಸಂಘ ಎಂಬುವಗಳ ಬೌದ್ಧ ಧರ್ಮದ ಪವಿತ್ರ ಸಿದ್ಧಿಯ ರತ್ನತ್ರಯಗಳಾಗಿವೆ ಧರ್ಮವನ್ನು ಕಂಡು ಬೋಧಿ ಲಾಭಯುಕ್ತವಾಗಿ ಭಗವಂತನು ಅರ್ಯಂತನು ಸಮ್ಯಕ ಸಂಬುದ್ಧನು ಆದವನು ಬುದ್ಧ
ಬುದ್ಧನಿಗೆ ಬುದ್ಧ ಪದವಿಯನ್ನು ಇರಿತನವನ್ನು ತಂದುಕೊಟ್ಟದ್ದು ಯಾವುದು? ಅದು ಧರ್ಮ, ಬೌದ್ಧ ಧರ್ಮವನ್ನು ಆಚರಿಸುವನು ಆರ್ಯರು, ಆರ್ಯರ ಸಮುದಾಯವು ಸಂಘ. ಇವು ಮೂರು ಒಂದಕ್ಕಿಂತ ಅತ್ಯಂತ ನಿಕಟ ಸಂಬಂಧವುಳ್ಳದ್ದಾಗಿದ್ದು ಮುಖ್ಯವು ಪವಿತ್ರವು ಮಂಗಳಕರವೂ ಆಗಿರುತ್ತದೆ. ಈ ರತ್ನತ್ರಯಗಳ ಸ್ಮರಣೆ ವಂದನೆಗಳು ಬೌದ್ಧರ ದೀನನಿತ್ಯದ ಪ್ರಾರ್ಥನೆಗಳಾಗಿವೆ. ರತ್ನತ್ರಯ ಪವಿತ್ರ ಪ್ರಾರ್ಥನೆ ಯಾವುದು ಎಂದರೆ ನಮೋ ತಸ್ ಭಗವತ್ ಅರಹಂತೋ ಸಮಸಂಬದ್ಧಸ್ಥ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಭಗವಂತನು ಅರಹಂತನು ಸಮ್ಯಕ ಬುದ್ಧನೂ ಆದ ಆತನಿಗೆ ನಮಸ್ಕಾರ. ಬುದ್ಧನಿಗೆ ನಾನು ಶರಣ ಹೋಗುತ್ತೇನೆ, ಧರ್ಮಕ್ಕೆ ನಾನು ಶರಣ ಹೋಗುತ್ತೇನೆ, ಸಂಘಕ್ಕೆ ನಾನು ಶರಣ ಹೋಗುತ್ತೇನೆ ಅಂತ ಅರ್ಥ. ಅಂದರೆ ಈ ಬುದ್ಧ ಧರ್ಮ ಭಾರತದಲ್ಲಿ ಹುಟ್ಟಿದರೂ ಕೂಡ ಇದು ಭಾರತದಲ್ಲಿ ನಿಲ್ಲಲಿಲ್ಲ. ಕಾರಣ ಇದು ಶೂನ್ಯವನ್ನು ಬೋಧಿಸುವಂಥ ಧರ್ಮ ಆಗಿರೋದ್ರಿಂದ ಇದು ಭಾರತದಲ್ಲಿ ನಿಲ್ಲಲಿಲ್ಲ. ಶಂಕರಾಚಾರ್ಯ ಬಂದ ಮೇಲೆ ಇದು ಹೋಗಿಬಿಡ್ತು. ಇವತ್ತು ಇದು ದೇಶದ ಬೇರೆ ಬೇರೆ ದೇಶಗಳಲ್ಲಿ ಕಾಣ್ಬೋದು. ಜಪಾನ್ನಲ್ಲಿ, ಚೀನಾದಲ್ಲಿ, ಮತ್ತು ಬರ್ಮಾದಲ್ಲಿ, ಬ್ರಹ್ಮ ದೇಶದಲ್ಲಿ, ನೇಪಾಳದಲ್ಲಿ, ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬೌದ್ಧ ಧರ್ಮ ಭಾಳಷ್ಟು ಹರಡಿದೆ. ಆದರೆ ಭಾರತದಲ್ಲಿ ಇದು ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಇವತ್ತಿಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.